So in the today period, we'll see about the grouping of capacitors. Okay. So in the previous class, we have seen about what is meant by capacitor and about its capacitance. So now we'll see the grouping of capacitors. In order to get the required value of capacitance, we'll use the grouping of capacitors. By using this, we can increase the capacitance or else decrease the capacitance according to the requirement. So in that, there are the two types. There is one is the series combination, another one is the parallel combination. Illi grouping of capacitor oru gain bartadu air type bartavare series combination anta bartadu amele parallel combination anta bartadu illi namaga bekadanga naavu en maadkobodu capacitance anna change maadkolaka ee grouping of capacitance gena hogtivi. ಅದರಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ ರೀತಿ ಇದನ್ನು ಡಿಫೈನ್ ಮಾಡ್ಬೇಕಪ್ಪ ಅಂತಂದ್ರೆ ಇಫ್ ದ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್ ದೆನ್ ದಟ್ ಕಾಂಬಿನೇಷನ್ ವಿಲ್ ಕಾಲ್ ಆಸ್ ಸೀರೀಸ್ ಗ್ರೂಪಿಂಗ್ ಆಫ್ ಕೆಪಾಸಿಟರ್ಸ್. ಅಂದ್ರೆ ಎರಡು ಕೆಪಾಸಿಟರ್ಸ್ ಗಳನ್ನ ನಾವು ಅಥವಾ ಒಂದ್ ಎರಡು ಇರ್ಬೋದು ಅಥವಾ ಎರಡಕ್ಕಿಂತ ಜಾಸ್ತಿ ಇರ್ಬೋದು. ಒಂದ್ ಎಂಡ್ ಗೆ ಒಂದ್ ಎಂಡ್ ಆಫ್ ದ ಕೆಪಾಸಿಟರ್ ಇನ್ನೊಂದ್ ಎಂಡ್ ಆಫ್ ದ ಕೆಪಾಸಿಟರ್ ನಾವು ಕನೆಕ್ಷನ್ ಮಾಡಿದ್ದೀವಿ ಅಂತ ಅದನ್ನ ನಾವು ಸಿರೀಸ್ ಗ್ರೂಪಿಂಗ್ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನಾನು ತಗೊಂಡಿರ್ತಕ್ಕಂಥ ಮೂರು ಕೆಪಾಸಿಟರ್ಸ್ ಗಳು C1, C2 ಅಂಡ್ C3. ಇಲ್ಲಿ ನೋಡ್ರಿ, ಈ C1 ದ ಎಂಡ್ ಅನ್ನ C2 ಗೆ ಕನೆಕ್ಷನ್ ಮಾಡಿದೀವಿ, ಇದ್ರ ಎಂಡ್ ಅನ್ನ C3 ಗೆ ಕನೆಕ್ಷನ್ ಮಾಡಿದೀವಿ. ಇದೇ ರೀತಿ ಒಂದನೇದ ಎಂಡ್ ಅನ್ನ ಎರಡನೇದಕ್ಕ ಮೂರನೇದಕ್ಕ, ಇದೇ ರೀತಿ ಬಹಳಷ್ಟು ಕೆಪಾಸಿಟರ್ಸ್ ಗಳನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಕನೆಕ್ಟ್ ಮಾಡಬಹುದು. ಹೌದಾ? ಆಮೇಲೆ ಈ ರೀತಿ ಕನೆಕ್ಟ್ ಮಾಡಿ ಎಲ್ಲಕ್ಕ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಕಾಮನ್ ಬ್ಯಾಟರಿ ಅನ್ನು ನಾವೇನ್ ಮಾಡಿದೀವಿ, ಇಲ್ಲಿ ಎರಡು ಸೆಲ್ಸ್ ಗಳನ್ನ ಹಾಕಿದೀವಿ. ಇದು ಪಾಸಿಟಿವ್ ಅದ, ಇದು ನೆಗೆಟಿವ್ ಅದ. ಸೊ ಗ್ರೂಪ್ ಆಫ್ ಸೆಲ್ಸ್ ಇರೋದ್ರಿಂದ ಅದನ್ನ ನಾವು ಬ್ಯಾಟರಿ ಅಂತ ಕರಿತೀವಿ. ಇಲ್ಲಿ ಈ ಸಿರೀಸ್ ಕೆಪಾಸಿಟರ್ಸ್ ಗಳನ್ನ ಇನ್ನೊಂದು ರೀತಿ ಡಿಫೈನ್ ಮಾಡಬೇಕಾಗಿತ್ತಂದ್ರ, ಈಗ ಸಿರೀಸ್ ಕನೆಕ್ಷನ್ ಅನ್ನ ಏನಿಟ್ಟದಪ್ಪ ಅಂತಂದ್ರೆ ಚಾರ್ಜ್ ಆನ್ ಈಚ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ಏನಿಟ್ಟದಪ್ಪ ಅಂದ್ರೆ ಸೇಮ್ ಇರ್ತದ. ಆಮೇಲೆ ಇಲ್ಲಿ ಕರೆಂಟ್ ಫ್ಲೋ ಆದಕ್ಕ ಅಲ್ಲಿ ಏನಿರ್ತದಪ್ಪ ಅಂತಂದ್ರೆ ಓನ್ಲಿ ಒನ್ ಡೈರೆಕ್ಷನ್ ಫಾರ್ ದ ಫ್ಲೋ ಆಫ್ ಕರೆಂಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿದಿಂದ ಕರೆಂಟ್ ಎಂಟ್ರಿ ಆಗಿ ಇಲ್ಲಿ ಈ ರೀತಿ ಬಂದು ಈ ಕಡೆ ಕರೆಂಟ್ ಏನಾಗ್ತದ ಪಾಸ್ ಆಗ್ತದ. ಅಂದ್ರೆ ಚಾರ್ಜಸ್ ಇಫ್ ದ ಚಾರ್ಜ್ ಅಂಡ್ ದ ಕೆಪಾಸಿಟರ್ ಪ್ಲೇಟ್ಸ್ ಆರ್ ಈಕ್ವಲ್ ಅಂಡ್ ದೇರ್ ಇಸ್ ಓನ್ಲಿ ಒನ್ ಪಾತ್ ಫಾರ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್, ಸಚ್ ಕಾಂಬಿನೇಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಸಿರೀಸ್ ಕಾಂಬಿನೇಷನ್. ಆ ರೀತಿನೂ ಕೂಡ ನಾವು ಇದನ್ನ ಸಿರೀಸ್ ಕಾಂಬಿನೇಷನ್ ಅಲ್ಲಿ ಡಿಫೈನ್ ಮಾಡ್ಬೋದು. ಸೊ ಈ ಸಿರೀಸ್ ಕಾಂಬಿನೇಷನ್ ಅಲ್ಲಿ ಏನಿರ್ತದಪ್ಪ ಅಂತಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಈಚ್ ಕೆಪಾಸಿಟರ್ ಏನಿರ್ತದಪ್ಪ ಅಂತಂದ್ರೆ ಡಿಫರೆಂಟ್ ಇರ್ತದೆ. ಇಲ್ಲಿ ನೋಡ್ರಿ, ಎಲ್ಲದರ ಮೇಲೆ ಚಾರ್ಜ್ ಸೇಮ್ ಇರ್ತದೆ ಅಂತ ಹೇಳಿದೀನಿ. ಪೊಟೆನ್ಶಿಯಲ್ ಡಿಫ್ರೆನ್ಸ್ ನೋಡ್ರಿ, V1 V2 ಆಮೇಲೆ V3 ಮೂರದ ಮೇಲೆ ಪೊಟೆನ್ಶಿಯಲ್ ಡಿಫರೆನ್ಸ್ ಚೇಂಜ್ ಇರ್ತದ. ಓಕೆ, ಸೊ ಈಗ ನಮ್ಮ ಟೋಟಲ್ ಪೊಟೆನ್ಶಿಯಲ್ ಡಿಫರೆನ್ಸ್, ಈಗ ಇಲ್ಲಿ ಈಕ್ವಲೆಂಟ್ ಕೆಪಾಸಿಟನ್ಸ್ ಅಂತ ತಗೊಂಡಿವಿ. ಇದು ಸಿ ಎಸ್ ಅಂತಂದ್ರೆ ಸಿರೀಸ್ ಕಾಂಬಿನೇಷನ್ ಅಲ್ಲಿ ಬರ್ತಕ್ಕಂಥದ್ದು. ಈ ಮೂರು ಕೆಪಾಸಿಟರ್ಸ್ ಗಳನ್ನ ಕಂಬೈನ್ ಮಾಡಿದ್ರೆ ಎಷ್ಟು ಕೆಪಾಸಿಟನ್ಸ್ ನಮ್ಗೆ ಬರ್ತದ ಅಷ್ಟು ಕೆಪಾಸಿಟನ್ಸ್ ಅನ್ನ ಇದು ಒಂದೇ ಎಕ್ಸಿಬಿಟ್ ಮಾಡ್ತದ. ಫಾರ್ ಎಕ್ಸಾಂಪಲ್, ಇದು 2 ಫ್ಯಾರಡ್, ಇದು 2 ಫ್ಯಾರಡ್, ಇದು 2 ಫ್ಯಾರಡ್ ಇತ್ತಂದ್ರ ಆ ಮೂರು ಕೂಡಿಸ್ರೆ ನಮ್ಗೆ ಎಷ್ಟಾಗ್ತದ್ರಿ, 6 ಫ್ಯಾರಡ್. ಇದೇನ್ ಮಾಡ್ತದ, 6 ಫ್ಯಾರಡ್ ಆಫ್ ಕೆಪಾಸಿಟನ್ಸ್ ಅನ್ನ ಒಂದೇ ಎಕ್ಸಿಬಿಟ್ ಮಾಡ್ತದೆ. ಅದಕ್ಕೆ ನಾವು ಅದನ್ನ ಈಕ್ವಾಲೆಂಟ್ ಕೆಪಾಸಿಟನ್ಸ್ ಅಂತ ತಗೋತೀವಿ, ಅಥವಾ ಈಕ್ವಾಲೆಂಟ್ ಕೆಪಾಸಿಟನ್ಸ್ ಅಂತ ತಗೋತೀವಿ. ಈಗ ನೆಕ್ಸ್ಟ್, ಈಗ ನಮ್ಗ ಈ ಡೆರಿವೇಶನ್ ಮಾಡ್ಬೇಕಾಗಿತ್ತಂದ್ರ ಇದ್ದು ಕೆಪಾಸಿಟನ್ಸ್ ಗೆ ನಾವೇನ್ ಮಾಡ್ತೀವಿ, ಫಸ್ಟ್ ಗೆ ಟೋಟಲ್ ಪೊಟೆನ್ಶಿಯಲ್ ವಿ ಈಕ್ವಲ್ ಟು ಏನ್ ತಗೋತೀವಿ, V1 ಪ್ಲಸ್ V2 ಪ್ಲಸ್ V3 ಅಂತ ತಗೋತೀವಿ, ಪೊಟೆನ್ಶಿಯಲ್, ಟೋಟಲ್ ಪೊಟೆನ್ಶಿಯಲ್. ಆಮೇಲೆ ಈಗ ನಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಫಾರ್ಮುಲಾ ಏನ್ ಬರ್ತದಪ್ಪ ಕೆಪಾಸಿಟನ್ಸ್ ಗೆ, ಸಿ ಈಕ್ವಲ್ ಟು ಏನ್ ಬರ್ತದ್ರಿ, Q/V ಅಂತ ಫಾರ್ಮುಲಾ ಬರ್ತದ. ಇದನ್ನ ನೀವು ವಿ ಫಾರ್ಮ್ ನ ಬರ್ಕೋಬೇಕಾದ್ರೆ ಹೆಂಗ್ ಬರ್ಕೋತೀರಿ, V=Q/C ಅಂತ ಬರೀತೀರಿ. ಹೌದಾ? ಸೊ ಇಲ್ಲಿ V1 ಇದ್ದಲ್ಲಿ ಏನ್ ಬರೀತೀರಿ, Q/C1, V2 ಇದ್ದಲ್ಲಿ Q/C2, V3 ಇದ್ದಲ್ಲಿ Q/C3. ಈ ರೀತಿ ನೀವು V1, V2, V3 ಅನ್ನ ರಿಪ್ಲೇಸ್ ಮಾಡಿ ಬರೀತೀರಿ. ಆಮೇಲೆ ಕಾಮನ್ ಟರ್ಮ್ ಏನಿರ್ತದೆ, ಇಲ್ಲಿ ಕ್ಯೂ ಇರ್ತದೆ, ಅದನ್ನ ಔಟ್ ಸೈಡ್ ತಗೋತೀರಿ. ಆಮೇಲೆ ಈ Q1 ಏನ್ ಮಾಡ್ಕೊತೀರಿ, ಇಲ್ಲಿ ಆಲ್ರೆಡಿ V ಮೇಂಟೈನ್ ಮಾಡ್ಕೊಂಡು ಹೋಗಿರ್ತೀರಿ, ಆ V ಅನ್ನ ಈ ಕಡೆ ತಗೋತೀರಿ. ಇದೇನ್ ಬರ್ತದೆ, V/Q ಬರ್ತದೆ, ದಟ್ ಈಸ್ ಈಕ್ವಲ್ ಟು 1/C1, 1/C2 ಪ್ಲಸ್ 1/C3 ಅಂತ ಬರ್ತದೆ. ಆಮೇಲೆ ನಮಗ ಇರ್ತಕ್ಕಂಥ ಫಾರ್ಮುಲಾ ಕೆಪಾಸಿಟನ್ಸ್ ಏನ್ ಬರ್ತದ್ರಿ, C=Q/V ಬರ್ತದ. ಆದ್ರೆ ಇಲ್ಲಿ ಏನದ, V/Q ಅದ. ಅದ್ರ ಅರ್ಥ ಏನ್ರಿ,
ನಾವು ಸಿ ಎಸ್ ಬರೆಯೋ ಬದಲಿ ಅಥವಾ ಸಿ ಬರೆಯೋ ಬದಲಿ ಏನ್ ಬರ್ತೀವಿ, 1/CS ಅಂತ ಬರಿತೀವಿ. ಯಾಕಂದ್ರೆ ಈ ಕೆಪಾಸಿಟನ್ಸ್ ಫಾರ್ಮುಲಿ ಏನ್ ಬಂದಿತ್ತು ನಮ್ಗೆ, ರಿವರ್ಸ್ ಬಂದದ. ಕ್ಯೂ ಬೈ ವಿ ಬಂದಿತ್ತು ಅಂದ್ರೆ ಅಲ್ಲಿ ಸಿ ಎಸ್ ಅಂತ ಬರಿತಿದ್ವಿ ನಾವು. ಈಗ ನಮ್ಗೆ ಏನ್ ಬಂದಿದೆ ಇಲ್ಲಿ, ವಿ ಬೈ ಕ್ಯೂ ಬರೋದ್ರಿಂದ 1/CS ಅಂತ ಬರಿತೀವಿ. ವೇರ್ ಸಿ ಎಸ್ ಅಂತಂದ್ರೆ ಏನಪ್ಪಾ ಅಂತಂದ್ರ ಈಕ್ವಿವಾಲೆಂಟ್ ಕೆಪಾಸಿಟನ್ಸ್ ಯಾವ್ದ್ರಿ ಇದು. ಓಕೆ, ಸೊ ಫೈನಲ್ ಫಾರ್ಮುಲ್ ನಮಗೆ ಬರೋದು 1/CS ಈಕ್ವಲ್ ಟು 1/C1 ಪ್ಲಸ್ 1/C2 ಪ್ಲಸ್ 1/C3. ಇನ್ ಕೇಸ್ ಬರೀ ನಮ್ಗೆ ಎರಡೇ ಕೆಪಾಸಿಟರ್ಸ್ ಕೂಡ ಇದ್ದು ಅಂತಂದ್ರ ಅಲ್ಲಿ ಏನ್ ಮಾಡ್ತೀರಿ, ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿ ಇದನ್ನ ರಿವರ್ಸ್ ಮಾಡಿದ್ರೆ ಏನ್ ಬರ್ತದ, C1 ಇಂಟು C2 ಡಿವೈಡೆಡ್ ಬೈ C1 ಪ್ಲಸ್ C2 ಅಂತ ಬರ್ತದ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸೀರೀಸ್ ಕಾಂಬಿನೇಷನ್ ಆಫ್ ದ ಕೆಪಾಸಿಟರ್ಸ್. ಓಕೆ, ಹಿಯರ್ ವಿಲ್ ಸಿ ಅಬೌಟ್ ದ ಗ್ರೂಪಿಂಗ್ ಆಫ್ ಕೆಪಾಸಿಟರ್ ಇನ್ ದ ಸೆಕೆಂಡ್ ಒನ್, ದಟ್ ಈಸ್ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ಸೊ ಇನ್ ದ ಸೆನ್ಸ್ ವಿಲ್ ಕನೆಕ್ಟ್ ದ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ಇನ್ ದ ಸೆನ್ಸ್ ಹಿಯರ್ ನಂಬರ್ ಆಫ್ ಕೆಪಾಸಿಟರ್ಸ್ ದೇ ಆರ್ ಕನೆಕ್ಟೆಡ್ ಟು ದ ಟೂ ಕಾಮನ್ ಎಂಡ್ಸ್. ಸೊ ಸಚ್ ಕಾಂಬಿನೇಷನ್ ಈಸ್ ಕಾಲ್ಡ್ ದ ಪ್ಯಾರಲಲ್ ಕಾಂಬಿನೇಷನ್. ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ, ನಂಬರ್ ಆಫ್ ಕೆಪಾಸಿಟರ್ಸ್ ಗಳನ್ನ ಇಲ್ಲಿ ನೋಡ್ಬೇಕಾದ್ರೆ ಈ ಒಂದೇ ಕೆಪಾಸಿಟರ್ ಎರಡು ಅಥವಾ ಮೂರು ಇವುಗಳನ್ನ C1 C2 C3 ಅಂತ ನೇಮ್ ಮಾಡ್ತೀವಿ. ಈ ಮೂರು ಕೆಪಾಸಿಟರ್ಸ್ ಗಳನ್ನ ನಾವು ಕಾಮನ್ ಎಂಡ್ ಅಲ್ಲಿ ಕನೆಕ್ಟ್ ಮಾಡಿದ್ವಿ. ಇಲ್ಲಿ ನೋಡ್ರಿ, ಇದ್ರದ್ದು ಈ ಎಂಡ್ ಈ ಎಂಡ್ ಆಮೇಲೆ ಈ ಸೈಡ್ ಎಲ್ಲ ಪಾಸಿಟಿವ್ ಪ್ಲೇಟ್ಸ್ ಗಳನ್ನ ಒಂದ್ ಸೈಡ್ ಕನೆಕ್ಷನ್ ಮಾಡಿದೀವಿ, ಎಲ್ಲ ನೆಗೆಟಿವ್ ಪ್ಲೇಟ್ಸ್ ಗಳನ್ನ ಒಂದ್ ಕಡೆ ಕನೆಕ್ಷನ್ ಮಾಡಿದ್ವಿ. ಸೊ ಇಲ್ಲಿ ಎ ಆಮೇಲೆ ಬಿ ಅಂತಕ್ಕಂಥವು ಏನಪ್ಪಾ ಅಂತಂದ್ರ ಈ ಮೂರು ಕೆಪಾಸಿಟರ್ಸ್ ಏನಪ್ಪಾ ಅಂತಂದ್ರ ಕಾಮನ್ ಪಾಯಿಂಟ್ಸ್ ಗಳು. ಬೇಕಾದ್ರೆ ನೀವು ಅದನ್ನು ನೇಮ್ ಮಾಡ್ಕೋಬಹುದು, C1 C2 ಅದೇ ರೀತಿಯಾಗಿ C3, ಮೂರು ಕೆಪಾಸಿಟರ್ಸ್ ಗಳಿಗೆ ಕಾಮನ್ ಎಂಡ್ಸ್ ಗಳು ಇದಾವ. ಸೊ ಈ ರೀತಿ ಇದ್ರೆ ಅದನ್ನು ನಾವು ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಂತ ಹೇಳ್ತೀವಿ. ಇಫ್ ದ ನಂಬರ್ ಆಫ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಬಿಟ್ವೀನ್ ದ ಟೂ ಕಾಮನ್ ಎಂಡ್ಸ್ ಅಂತ ಹೇಳ್ತೀವಿ. ಆಮೇಲೆ ಇದನ್ನ ಇನ್ನೊಂದು ರೀತಿ ಡಿಫೈನ್ ಮಾಡ್ಬೇಕಾಗಿತ್ತು ಅಂದ್ರೆ, ಇನ್ ಕೇಸ್ ಆಫ್ ದ ಪ್ಯಾರಲಲ್ ಕಾಂಬಿನೇಷನ್ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಈಸ್ ಡಿಫರೆಂಟ್ ಫಾರ್ ದ ಡಿಫರೆಂಟ್ ಕೆಪಾಸಿಟರ್ಸ್. ಮೊದಲು ಏನ್ ಹೇಳ್ತಿದ್ದೀವಿ ನಾವು, ಸಿರೀಸ್ ಕಾಂಬಿನೇಷನ್ ಅಲ್ಲಿ ದ ಚಾರ್ಜ್ ಆನ್ ಈಚ್ ಪ್ಲೇಟ್ ಆಫ್ ದ ಕೆಪಾಸಿಟರ್ಸ್ ಈಸ್ ಸೇಮ್ ಅಂತ ಹೇಳ್ತಿದ್ವಿ. ಇಲ್ಲಿ ಏನ್ ಹೇಳ್ತೀವ್ರಿ, ದ ಚಾರ್ಜ್ ವಿಲ್ ಬಿ ಡಿಫರೆಂಟ್ ಫಾರ್ ದ ಡಿಫರೆಂಟ್ ಕೆಪಾಸಿಟರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಇಲ್ಲಿ Q1 ತಗೊಂಡಿವಿ, ಇಲ್ಲಿ Q2 ತಗೊಂಡಿವಿ, Q3 ತಗೊಂಡಿವಿ. ಇಲ್ಲಿ ಏನಂತಂದ್ರೆ ಚಾರ್ಜ್ ಡಿಫ್ರೆಂಟ್ ಇರ್ತದೆ, ಆದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಈಚ್ ಕೆಪಾಸಿಟರ್ ಏನಿರ್ತದಪ್ಪ ಅಂತಂದ್ರ ಸೇಮ್ ಇರ್ತದ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ನಮ್ಗೆ ಸೇಮ್ ಇದ್ದಾಗ ಟೋಟಲ್ ಆಗಿ ಎಲ್ಲಾಕ ಒಂದೇ ಪೊಟೆನ್ಷಿಯಲ್ ತಗೋತೀವಿ. ಯಾವುದಪ್ಪ ಅಂದ್ರೆ ಪೊಟೆನ್ಷಿಯಲ್ ವಿ ಅಂತ ತಗೋತೀವಿ. ಈಗ ನಮ್ಗೆ ಟೋಟಲ್ ಚಾರ್ಜ್ ಆಫ್ ದ ಕಾಂಬಿನೇಷನ್ ಅನ್ನ ಕಂಡುಹಿಡಿಬೇಕಾಗಿತ್ತಂದ್ರ ಏನ್ ಬರ್ತದ್ರೆ ಇಲ್ಲಿ Q=Q1+Q2+Q3, ಚಾರ್ಜ್ ಆನ್ ದ ಫಸ್ಟ್ ಕೆಪಾಸಿಟರ್, ಸೆಕೆಂಡ್ ಕೆಪಾಸಿಟರ್, ಥರ್ಡ್ ಕೆಪಾಸಿಟರ್. ಹೌದ್ರಿ, ಈಗ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ ಪ್ರಕಾರ ಕ್ವಾಂಟಿಟಿ ಆಫ್ ಚಾರ್ಜ್ ಇಸ್ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ತದ. ಇಲ್ಲಿ ನಾವು ಈಕ್ವಾಲಿಟಿ ಪ್ರಪೋರ್ಷನಲ್ ಸೈನ್ ಅನ್ನು ತಗೋದೇ ಅಂದ್ರೆ Q=C×V ಅಂತ ಬರ್ತದ, ಅಥವಾ C=Q/V ಫಾರ್ಮುಲಾ ಅದಲ್ಲ ಅದನ್ನ ಹ್ಯಾಂಗ್ ಬರ್ಕೋತೀರಿ, Q=C×V. ಅಂದ್ರೆ ಇಲ್ಲಿ ಏನ್ ಮಾಡ್ತೀರಿ, ವಿ ಅಂತಂದ್ರೆ ಎಲ್ಲಕ್ಕ ಕಾಮನ್ ಇರ್ತದೆ, ಪೊಟೆನ್ಷಿಯಲ್ ಮೂರಕ್ಕೆ ಕಾಮನ್ ಇರ್ತದೆ. ಓಕೆ, ಸೊ ಒಂದೇ Q1 ಯಾವ ರೀತಿ ಬರೀತೀರಪ್ಪ, ಇಲ್ಲಿ C1×V, ನೆಕ್ಸ್ಟ್ Q2 C2×V, Q3 C3×V. ಇಲ್ಲಿ ವಿ ಏನಿರ್ತದಪ್ಪ ಅಂತಂದ್ರ ಮೂರಕ್ಕೆ ಕಾಮನ್ ಇರ್ತದ. ಆಮೇಲೆ ಈ ವಿ ಕಾಮನ್ ಇರ್ತಕ್ಕಂಥದ್ದನ್ನ ಹೊರಗಡೆ ತಗೋತೀರಿ, ಇಲ್ಲಿ ಎಲ್ಲದಕ್ಕೆ ಕ್ಯೂ ಇರ್ತದ, ಆ ಕ್ಯೂ ವಿ ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ, ಸೊ ಅದರ ರಿಸಲ್ಟ್ ಆಫ್ ದಿಸ್ Q/V ಆಗ್ತದೆ. Q/V ಇಸ್ ನಥಿಂಗ್ ಬಟ್ ವಾಟ್ ಕೆಪಾಸಿಟೆನ್ಸ್ ಸಿ. ಸಿ ಅನ್ನ ಹ್ಯಾಂಗ್ ಬರೀತೀರಿ, C=Q/V ಅಂತ ಬರೀತೀರಲ್ಲ. ಸೊ ಅದರಿಂದ ನಾವು ತಗೋತಕ್ಕಂಥದ್ದು ಏನಪ್ಪಾ ಅಂತಂದ್ರೆ CP ಅಂತ ತಗೋತೀವಿ. ವೇರ್ CP ಅಂತಂದ್ರೆ ಏನಪ್ಪಾ ಅಂತಂದ್ರ ದಿ ಕೆಪಾಸಿಟರ್ ಈಸ್ ಕಾಲ್ಡ್ ಈಕ್ವಿವಾಲೆಂಟ್ ಕೆಪಾಸಿಟರ್. ಅಂದ್ರೆ ಈ ಮೂರಕ್ಕೆ ಎಷ್ಟು ಕೆಪಾಸಿಟನ್ಸ್ ಇರ್ತದ, ಆ ಮೂರು ಕೆಪಾಸಿಟನ್ಸ್ ಅನ್ನ ಕಂಬೈನ್ ಮಾಡಿದ್ರೆ ಬರ್ತಕ್ಕಂಥ ಕೆಪಾಸಿಟನ್ಸ್ ಎದಕ್ಕಿರ್ತದಪ್ಪ ಅಂದ್ರೆ ಈ ಈಕ್ವಲೆಂಟ್ ಕೆಪಾಸಿಟನ್ಸ್ಗೆ ಕೆಪಾಸಿಟರ್ಗೆ ಇರ್ತದ. ಸೊ ಅದನ್ನೇ ನಾವಿಲ್ಲಿ CP ಅಂತ ಬರಿತೀವಿ. ಅಂದ್ರೆ ಪ್ಯಾರಲಲ್ ಕಾಂಬಿನೇಷನ್, CS ಅಂತಂದ್ರೆ ಸೀರೀಸ್ ಕಾಂಬಿನೇಷನ್. ಸೊ ಇಲ್ಲಿ C1+C2+C3 ಅಂತ ಬರ್ತದೆ. ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಅಬೌಟ್ ದ ಪ್ಯಾರಲ್ ಕಾಂಬಿನೇಷನ್. ಈ ಸಿರೀಸ್ ಕಾಂಬಿನೇಷನ್ ಆಮೇಲೆ ಪ್ಯಾರಲ್ ಕಾಂಬಿನೇಷನ್ ಎರಡು ಕೂಡ ಬಹಳಷ್ಟು ಇಂಪಾರ್ಟೆಂಟ್.
ಆಮೇಲೆ ಈಗ ಮೂರು ಮಾರ್ಕ್ಸಲ್ಲಿ ಆಮೇಲೆ ಮೂರು ಮಾರ್ಕ್ಸಲ್ಲಿ ಕ್ಯಾರಿ ಆಗ್ತಾವ. ಆಮೇಲೆ ಇದರಲ್ಲಿ ನಾವು ನೋಡ್ಬೇಕಾಗಿತ್ತಂದ್ರೆ ಕಂಪ್ಯಾರಿಟಿವ್ಲಿ ನೋಡ್ಬೇಕಾಗಿತ್ತಂದ್ರೆ ಸಿರೀಸ್ ಕಾಂಬಿನೇಷನ್ ಒಳಗೆ ನಮಗೆ ಚಾರ್ಜ್ ಸೇಮ್ ಬರ್ತದ, ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಬರ್ತದ. ಸಿರೀಸ್ ಕಾಂಬಿನೇಷನ್ ಒಳಗೆ ಏನಾಗ್ತದಪ್ಪ ಅಂತಂದ್ರೆ ಇಫೆಕ್ಟಿವ್ ಕೆಪಾಸಿಟನ್ಸ್ ಕಡಿಮೆ ಬರ್ತದ. ಯಾಕಂದ್ರೆ ಸಿರೀಸ್ ಕಾಂಬಿನೇಷನ್ ಒಳಗೆ ನಾವು ಏನ್ ತಗೋತೀವಿ ಫಾರ್ಮುಲಾ, 1/CS ಈಕ್ವಲ್ ಟು 1/C1 ಪ್ಲಸ್ 1/C2 ಪ್ಲಸ್ 1/C3 ಅಂತ ತಗೋತೀವಿ. ಅಂದ್ರೆ ಈ ಇವುಗಳಿಂದ ಕಂಬೈನ್ಡ್ ಆಗಿ ಬರ್ತಕ್ಕಂಥ ಕೆಪಾಸಿಟನ್ಸ್ ಏನು ಬರ್ತದಪ್ಪ ಅಂದ್ರೆ ಕಡಿಮೆ ಬರ್ತದೆ. ಯಾಕಂದ್ರೆ ಎಲ್ಲದಕ್ಕೆ 1/1/1/ ಇರೋದ್ರಿಂದ ಇಫೆಕ್ಟಿವ್ ಕೆಪಾಸಿಟನ್ಸ್ ಸಿರೀಸ್ ಕಾಂಬಿನೇಷನ್ ನಲ್ಲಿ ಕಡಿಮೆ ಬರ್ತದೆ. ಇಲ್ಲಿ ನೋಡ್ರಿ, ಸಿಪಿ ಈಕ್ವಲ್ ಟು C1 ಪ್ಲಸ್ C2 ಪ್ಲಸ್ C3 ಬರೋದ್ರಿಂದ ಪ್ಯಾರಲಲ್ ಕಾಂಬಿನೇಷನ್ ನಲ್ಲಿ ಇಫೆಕ್ಟಿವ್ ಕೆಪಾಸಿಟನ್ಸ್ ಏನ್ ಬರ್ತದಪ್ಪ ಅಂದ್ರೆ ಜಾಸ್ತಿ ಬರ್ತದ. ಆಮೇಲೆ ಇನ್ನೊಂದು ನೋಡ್ಬೇಕಾಗಿತ್ತಂದ್ರ ಸಿರೀಸ್ ಕಾಂಬಿನೇಷನ್ ನಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಆಮೇಲೆ ಕೆಪಾಸಿಟನ್ಸ್ ಎರಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರ್ತಾವ. ಆಮೇಲೆ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಚಾರ್ಜ್ ಆಮೇಲೆ ಕೆಪಾಸಿಟನ್ಸ್ ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಮ್ಯಾನರ್ ಅಲ್ಲಿ ಇರ್ತಾವ. ಓಕೆ, ಸೊ ಅದ್ರ ಬಗ್ಗೆ ಕ್ಲಿಯರ್ ಐಡಿಯಾ ಇಟ್ಕೊಂಡಿದೀವಿ. ಓಕೆ, ಹಿಯರ್ ವಿಲ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಡೆರಿವೇಷನ್, ದಟ್ ಈಸ್ ಎನರ್ಜಿ ಸ್ಟೋರ್ ಇನ್ ಎ ಚಾರ್ಜ್ಡ್ ಕೆಪಾಸಿಟರ್. ಒಂದು ಕೆಪಾಸಿಟರ್ಲಿ ಚಾರ್ಜ್ ಆದಾಗ ಯಾವ ರೀತಿ ಎನರ್ಜಿ ಸ್ಟೋರ್ ಆಗ್ತದ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಫಸ್ಟ್ ಆಫ್ ಆಲ್ ವಿ ಕನ್ಸಿಡರ್ ಎ ಕೆಪಾಸಿಟರ್. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಹಿಯರ್ ಒನ್ ಪ್ಲೇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್, ಅನದರ್ ಪ್ಲೇಟ್ ಈಸ್ ನೆಗೆಟಿವ್ಲಿ ಚಾರ್ಜ್. ಆ್ಯಂಡ್ ವಿಲ್ ಅಪ್ಲೈ ಹಿಯರ್ ವಿ ಹ್ಯಾವ್ ಟು ಬೇಸಿಕಲಿ ಇಟ್ ಈಸ್ ಅ ಅನ್ಚಾರ್ಜ್ಡ್ ಕೆಪಾಸಿಟರ್. ನೌ ವಿ ಆರ್ ಚಾರ್ಜಿಂಗ್ ದ ಕೆಪಾಸಿಟರ್ ಬೈ ಯೂಸಿಂಗ್ ದ ಡಿಸಿ ಸಪ್ಲೈ. ಸೊ ಅಂದ್ರೆ ಏನ್ ಮಾಡ್ತೀವಿ, ಒಂದು ಅನ್ಚಾರ್ಜ್ಡ್ ಕೆಪಾಸಿಟರ್ ಅನ್ನ ಚಾರ್ಜ್ಡ್ ಕೆಪಾಸಿಟರ್ ಆಗಿ ಬದಲಾವಣೆ ಮಾಡ್ತೀವಿ. ಯಾವ ರೀತಿ, ಇಲ್ಲಿ ಏನ್ ಮಾಡ್ತೀವಿ, ನಾವು ಒಂದು ಡಿಸಿ ಸಪ್ಲೈ ಹಾಕ್ತೀವಿ. ಡಿಸಿ ಸಪ್ಲೈ ಅಂತಂದ್ರೆ ಇಲ್ಲಿ ಏನ್ ತಿಳ್ಕೊರಿ, ಇಲ್ಲೊಂದು ಸೆಲ್ ಅದ ಅಂತ ತಿಳ್ಕೊರಿ. ಓಕೆ, ಸೊ ಈ ಸೆಲ್ ಅನ್ನ ಏನ್ ಮಾಡ್ತೀವಿ, ಸೆಲ್ ಇಂದ ಏನ್ ಬರ್ತದ, ಪೊಟೆನ್ಶಿಯಲ್ ಡಿಫರೆನ್ಸ್ ಬರ್ತದ. ಸೊ ಇದೇನ್ ಮಾಡ್ತದಪ್ಪ ಅಂತಂದ್ರ, ಇಲ್ಲಿ ನೋಡ್ರಿ, ಇದು ಪಾಸಿಟಿವ್ ಪ್ಲೇಟ್ ಅದ. ಪಾಸಿಟಿವ್ ಪ್ಲೇಟ್ ಇರೋದ್ರಿಂದ ಅದೇನ್ ಮಾಡ್ತದಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸ್ ಗಳನ್ನ ಒಂದ್ ಎಂಡ್ ಲಿಂದ ಇನ್ನೊಂದ್ ಎಂಡ್ ಕಡೆ ಏನ್ ಮಾಡ್ತದಪ್ಪ ಅಂತಂದ್ರೆ ಕಟ್ ಮಾಡಿ. ಸೊ ಇಲ್ಲಿ ಏನ್ ಮಾಡ್ತೀರಿ, ಒಂದು ಸೆಲ್ ಅನ್ನ ಕನೆಕ್ಷನ್ ಮಾಡ್ತೀರಿ, ಪಾಸಿಟಿವ್ ಪ್ಲೇಟ್ ನೆಗೆಟಿವ್ ಪ್ಲೇಟ್. ಇಲ್ಲಿ ಏನ್ ಮಾಡ್ತದ್ರಿ, ಇಲ್ಲಿ ಈ ಪ್ಲೇಟ್ ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ ಅನ್ನ, ಈಗ ನೋಡ್ರಿ, ಒಂದ್ ಎಲೆಕ್ಟ್ರಾನ್ ಅನ್ನ ಏನ್ ಮಾಡ್ತದ್ರಿ, ಇದು ಇಲ್ಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಇದ್ರೊಳಗೆ ಎಲೆಕ್ಟ್ರಾನ್ಸ್ ಇರ್ತಾವ್ರಿ, ಆ ಒಂದ್ ಎಲೆಕ್ಟ್ರಾನ್ ಅನ್ನ ಏನ್ ಮಾಡ್ತದ್ರಿ, ಇದು ಅಬ್ಸಾರ್ಬ್ ಮಾಡ್ಕೋತದೆ. ಯಾಕಂದ್ರೆ ಇದು ಪಾಸಿಟಿವ್ ಇರೋದ್ರಿಂದ ಅಲ್ಲಿರ್ತಕ್ಕಂತ ಒಂದು ಎಲೆಕ್ಟ್ರಾನ್ ಅನ್ನ ತಗೊಂಡು ಏನ್ ಮಾಡ್ತದೆ, ಅದು ಈ ಕಡೆ ಟ್ರಾನ್ಸ್ಫರ್ ಮಾಡ್ತದೆ. ಒಂದ್ ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡ್ಕೊಂಡು ಇಲ್ಲಿ ಏನಾಗ್ತದ್ರಿ, ಒಂದು ನೆಗೆಟಿವ್ ಚಾರ್ಜ್ ಡೆವಲಪ್ ಆಗ್ತದೆ. ಒಂದ್ ಎಲೆಕ್ಟ್ರಾನ್ ಅನ್ನ ಲೂಸ್ ಮಾಡ್ಕೊಂಡು ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಬರ್ತದೆ. ನೆಕ್ಸ್ಟ್ ಏನಾಗ್ತದೆ, ಮತ್ತೊಂದು ಎಲೆಕ್ಟ್ರಾನು ಈ ಕಡೆಯಿಂದ ಈ ಪಾಸಿಟಿವ್ ಈ ಪ್ಲೇಟ್ ನಿಂದ ಈ ಪ್ಲೇಟಿಗೆ ಟ್ರಾನ್ಸ್ಫರ್ ಆಗ್ತದೆ. ಇದು ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂಡು ಪಾಸಿಟಿವ್ ಆಗ್ತದೆ, ಇದು ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂಡು ನೆಗೆಟಿವ್ ಆಗ್ತದೆ. ಇದೇ ರೀತಿ ಪ್ರೊಸೆಸ್ ಏನಾಗ್ತದಪ್ಪ ಅಂತಂದ್ರೆ ಕೆಪಾಸಿಟರ್ ಕೆಪಾಸಿಟಿ ಇರೋ ಮಟ್ಟ ಏನಾಗ್ತದಪ್ಪ ಅಂತಂದ್ರೆ ಚಾರ್ಜಿಂಗ್ ಪ್ರೊಸೆಸ್ ಕಂಟಿನ್ಯೂಯೇಷನ್ ಇರ್ತದೆ. ಸಪೋಸ್ ಅಟ್ ಎನಿ ಸ್ಟೇಜ್ ಆಫ್ ದ ಚಾರ್ಜಿಂಗ್ ದ ಚಾರ್ಜ್ ಆನ್ ದ ಕೆಪಾಸಿಟರ್ ಈಸ್ ಕ್ಯೂ ಡ್ಯಾಶ್. ಮೊದಲಿಗೆ ಚಾರ್ಜ್ ಕ್ಯೂ ಇತ್ತಂದ್ರೆ ಈಗ ಹೆಂಗೆ ನಾವು ಟ್ಯಾಂಕ್ ಕೊಟ್ಟಾಗ ಬ್ಯಾಟ್ರಿಗೆ ನಾವು ಚಾರ್ಜ್ ಮಾಡೋತ್ನಾಗ 10 ನಿಮಿಷ ಬಿಟ್ಟು ನೋಡಿದಾಗ ಅದ್ರ ಬ್ಯಾಟ್ರಿ ಚಾರ್ಜ್ ಏನಾಗುತ್ತೆ ಹೋಗ್ತಿರ್ತದೆ, ಇನ್ಕ್ರೀಸ್ ಆಗ್ತದೆ ಪರ್ಸೆಂಟೇಜ್ ಆಫ್ ಬ್ಯಾಟ್ರಿ. ಮೊಬೈಲ್ ಬ್ಯಾಟ್ರಿ ನಾವು ಚಾರ್ಜ್ ಮಾಡೋತ್ತೀಗ ಏನಾಗ್ತಿರ್ತದ್ರಿ, 5 ನಿಮಿಷಕ್ಕೊಂದಿರ್ತದೆ, 10 ನಿಮಿಷಕ್ಕೊಂದಿರ್ತದೆ, 15 ನಿಮಿಷಕ್ಕೊಂದಿರ್ತದೆ, ಹೌದಾ? ಹಂಗ ಇಲ್ಲಿ ಒಂದು ಯಾವುದೋ ಸ್ಟೇಜ್ ಅಲ್ಲಿ ನೋಡಿದಾಗ ನಮ್ಗೆ ಚಾರ್ಜ್ ಅನ್ನ ಕ್ಯೂ ಡ್ಯಾಶ್ ಅಂತ ತಗೋತೀವಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿರ್ತದ್ರಿ, ವಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಅಪ್ಲೈ ಮಾಡಿರ್ತೀವಿ. ಸೊ ಇಲ್ಲಿ ಏನ್ ತಗೋತೀರಿ, ಅದು ಕೆಪಾಸಿಟನ್ಸ್ ಅನ್ನ ಸಿ ಈಕ್ವಲ್ ಟು ಕ್ಯೂ ಡ್ಯಾಶ್ ಬೈ ವಿ. ಯಾಕಂದ್ರೆ ಇದು ಎನಿ ಸ್ಟೇಜ್ ಅದ, ಪೂರ್ತ ಚಾರ್ಜಿಂಗ್ ಮುಗ್ದಿಲ್ಲ. ಓಕೆ, ಇವಾಗ ಇಫ್ ಅ ಸ್ಮಾಲ್ ಚಾರ್ಜ್ ಡಿ ಕ್ಯೂ ಈಸ್ ಫರ್ದರ್ ಟ್ರಾನ್ಸ್ಫರ್ಡ್ ದೆನ್ ದ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಈಸ್. ಇಲ್ಲಿರ್ತಕ್ಕಂಥ ಚಾರ್ಜಸ್ ಗಳನ್ನ ಒಂದ್ ಪ್ಲೇಟ್ ಇಂದ ಇನ್ನೊಂದು ಪ್ಲೇಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ವರ್ಕ್ ಡನ್ ಮಾಡ್ತೀವಿ. ಎಷ್ಟು ವರ್ಕ್ ಡನ್ ಮಾಡ್ತೀವಿ, ಡಬ್ಲ್ಯೂ ಡಿ ಡಬ್ಲ್ಯೂ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್, ಡಿ ಡಬ್ಲ್ಯೂ ಈಕ್ವಲ್ ಟು ವಿ ಇನ್ ಟು ಡಿ ವಿ. ಸೊ ಆಲ್ರೆಡಿ ನಿಮಗೆ ನಾ ಹೇಳಿದ್ರಿ, ವರ್ಕ್ ಡನ್ ಈಕ್ವಲ್ ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇನ್ ಟು ಚಾರ್ಜ್. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದು ಅದ. ಅಥವಾ ನಿಮ್ಮ ಪೊಟೆನ್ಶಿಯಲ್ ಡಿಫರೆನ್ಸ್ ಫಾರ್ಮುಲಾದಲ್ಲಿ ವಿ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಅಂತ ಬರ್ಕೊಂಡಿಲ್ಲ, ಅದನ್ನ ಡಿಫರೆನ್ಶಿಯಲ್ ಫಾರ್ಮ್ನೇ ಬರೆದ್ರು ಕೂಡ ಇದೇ ನಿಮ್ಗೆ ಬರ್ತದೆ. ವರ್ಕ್ ಡನ್ ಈಕ್ವಲ್ ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇನ್ ಟು ಚಾರ್ಜ್, ಹೌದಾ? ಈಗ ಇದನ್ನ ಯಾವ ರೀತಿ ಬರ್ತೀನಿ, ವಿ ಆಸ್ ಇಟ್ ಇಸ್ ಇಟ್ ಟು ಈ
DQ ಬರೆಯುವಲ್ಲಿ ಏನ್ ಬರಿತೀನಿ ಸಿ ಇಂಟು ಡಿ ವಿ ಅಂತ ಬರಿತೀನಿ. ಈ ಸಿ ಇಂಟು ಡಿ ವಿ ಅಂತ ಯಾವ ರೀತಿ ಬರದ ಇಲ್ಲೋಡ್ರಿ, ನಮಗ ಫಾರ್ಮುಲಾ ಏನ್ ಬರ್ತದ್ರಿ, ಕ್ಯೂ ಈಕ್ವಲ್ ಟು ಸಿ ಇಂಟು ವಿ ಬರ್ತದ್ರಿ, ಕ್ಯೂ ಈಕ್ವಲ್ ಟು ಸಿ ಇಂಟು ವಿ ಬರ್ತದ. ಇದನ್ ಡಿಫ್ರೆನ್ಶಿಯಲ್ ಫಾರ್ಮ್ ನ ಬರಿಬೇಕಾದ್ರ ಡಿ ಕ್ಯೂ ಕೆಪಾಸಿಟನ್ಸ್ ಅಂದ್ರೆ ಕಾನ್ಸ್ಟಂಟ್ ವ್ಯಾಲ್ಯೂ ಇಂಟು ಡಿ ವಿ ಅಂತ ಬರಿತಿರ್ಲ. ಸೊ ಎರಡು ಕಡೆ ಡಿಫ್ರೆನ್ಶಿಯಲ್ ಫಾರ್ಮ್ ನ ತಗೊಂಡಾಗ ಅದೇನಾಗ್ತದ, ಡಿ ಕ್ಯೂ ಈಕ್ವಲ್ ಟು ಸಿ ಇಂಟು ಡಿ ವಿ ಆಗ್ತದ. ಓಕೆ, ಕ್ಯೂ ಇಂಟು ಸಿ ವಿ ಅನ್ನೇ ಡಿಫ್ರೆನ್ಶಿಯಲ್ ಫಾರ್ಮ್ ನ ಬರ್ಕೊಂಡಿರ್ತೇವೆ ಅಷ್ಟೇ. ಓಕೆ, ಸೊ ಈ ಡಿ ಕ್ಯೂ ಅಂದ್ರೆ ಸಿ ಇಂಟು ಡಿ ವಿ ಅದಲ್ಲ, ಇದನ್ನ ಈ ಫಾರ್ಮುಲಾದಾಗ ಫಿಲ್ಅಪ್ ಮಾಡಿದೆ ನಾವು, ಅಂದ್ರೆ ಇದು ಬರ್ತದೆ ನಮ್ಗೆ ಸಿ ಈಕ್ವಲ್ ವಿ, ದಿಸ್ ಇಸ್ ಈಕ್ವಲ್ ಟು ವಿ ಇಂಟು ಸಿ ಇಂಟು ಡಿ ವಿ ಅಂತ ಬರ್ತದೆ, ರೀಸನ್ ಇಲ್ಲದ. ಸೊ ಈಗ ಇದು ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಆಯ್ತಪ್ಪ. ಈಗ ನಾವು ಟೋಟಲ್ ವರ್ಕ್ ಡನ್ ಜೀರೋ ಪೊಟೆನ್ಶಿಯಲ್ ಇಂದ ಪೊಟೆನ್ಶಿಯಲ್ ವಿ ವರೆಗೆ ನಾವು ಅದನ್ನ ತಗೋಬೇಕಾದಾಗ ಈ ಇಕ್ವೇಶನ್ ಅನ್ನ ಡಿಫರೆನ್ಸ್ ಇಂಟಿಗ್ರೇಟ್ ಮಾಡ್ತೀವಿ. ಸೊ ಇಲ್ಲಿ ಇಂಟಿಗ್ರೇಷನ್ ಡಿಫರೆನ್ಸಿಯೇಷನ್ ಕ್ಯಾನ್ಸಲ್ ಆಗಿ ಡಬ್ಲ್ಯೂ ಉಳ್ಕೊತದ, ಇಲ್ಲಿ ಇಂಟಿಗ್ರೇಷನ್ ಫ್ರಮ್ ವಿ ಟು ಜೀರೋ ಟು ವಿ ಆಫ್ ದಿಸ್ ಇಕ್ವೇಶನ್ ಯಾವ್ದ್ರಿ, ಸಿ ವಿ ಇಂಟು ಡಿ ವಿ. ಇಲ್ಲಿ ಸಿ ಕಾನ್ಸ್ಟೆಂಟ್ ಇರ್ತದೆ, ಔಟ್ ಸೈಡ್ ತಗೋತೀರಿ. ಇಂಟಿಗ್ರೇಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ವಿ ಡಿ ವಿ, ಇದು ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಲಾಸ್ಟ್ ಟೈಮ್ ಗೊತ್ತದ. ಇಂಟಿಗ್ರೇಷನ್ ಆಫ್ ಎಕ್ಸ್ ರೇಸ್ ಟು ಎನ್ ಇತ್ತಂದ್ರ ಎಕ್ಸ್ ರೇಸ್ ಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್ ಆಗ್ತದ. ಅಂದ್ರೆ ಇಲ್ಲಿ ವಿ ರೇಸ್ ಟು ಒನ್ ಅದ, ಒನ್ ಪ್ಲಸ್ ಒನ್ ಅಂತಂದ್ರ ಟೂ ಆಯ್ತು, ಇಲ್ಲಿ ಕೂಡ ಒನ್ ಪ್ಲಸ್ ಒನ್ ಅಂದ್ರ ಟೂ ಆಯ್ತು. ಅಪ್ಪರ್ ಲಿಮಿಟ್ ಯಾವ ಫಿಲ್ ಅಪ್ ಮಾಡ್ತೀರಿ, ವಿ ಅದ ಆಲ್ರೆಡಿ ಅದನ್ನ ಫಿಲ್ ಅಪ್ ಮಾಡಿರಿ. ಈಗ ದಟ್ ಇಸ್ ಸಿ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಟೂ. ಇಲ್ಲಿ ಏನ್ ಮಾಡ್ತೀರಿ, ಅಮೌಂಟ್ ಆಫ್ ವರ್ಕ್ ಡನ್ ಈಕ್ವಲ್ ಟು ಏನಿರ್ತದ್ರಿ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಎನರ್ಜಿ. ಸೊ ದಟ್ ಈಸ್ ಯು ಈಕ್ವಲ್ ಟು ಇದನ್ನೇ ಸ್ವಲ್ಪ ಒನ್ ಬೈ ಟೂ ಹೊರಗಡೆ ಬರ್ದಿಂದ್ರಿ, ಒನ್ ಬೈ ಟೂ ಒನ್ ಬೈ ಟೂ ಸಿ ಇಂಟು ವಿ ಸ್ಕ್ವೇರ್. ಇದು ಏನಪ್ಪಾ ಅಂತಂದ್ರೆ ನಿಮ್ಗ ಫಾರ್ಮುಲಾ ಫಾರ್ ದ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್, ದಟ್ ಈಸ್ ಯು ಈಕ್ವಲ್ ಟು ಒನ್ ಬೈ ಟು ಸಿ ವಿ ಸ್ಕ್ವೇರ್ ಅಂತ ಬರ್ತದ. ಓಕೆ, ಇದನ್ನ ಬೇರೆ ಬೇರೆ ಫಾರ್ಮ್ ಅಲ್ಲಿ ಕೂಡ ನಾವು ಡಿರೈವ್ ಮಾಡ್ಬೋದು, ಆದ್ರೆ ಇದು ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್ ಅಂತೇಳಿ ನಾನು ಇದನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಪ್ರತಿಯೊಂದೊಂದು ಬಿಟ್ಟಲ್ಲಿ ಪ್ರತಿಯೊಂದೊಂದರಲ್ಲಿ ಹಿಂದಿನ ಕ್ಲಾಸಸ್ ಗಳನ್ನ ಕರೆಕ್ಟ್ ಆಗಿ ಕ್ಲಿಯರ್ ಮಾಡ್ಕೋರಿ. ಓಕೆ, ಕ್ಲಿಯರ್ ಮಾಡಿಕೊಂಡು ಅವುಗಳನ್ನ ಓದ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅನ್ನ ಕೇಳ್ರಿ. ನೀವು ಡೈರೆಕ್ಟ್ ಆಗಿ ವಿಡಿಯೋ ಬರೋ ನಿಮ್ಗೆ ಕೇಳಕ್ ಅಂತ ತಿಳಿಯೋದಿಲ್ಲ. ಸೊ ಪ್ರೀವಿಯಸ್ ಕ್ಲಾಸ್ ದ ಐಡಿಯಾ ಈಗ ನೋಡ್ರಿ, ಇಲ್ಲಿ ಕೆಪಾಸಿಟನ್ಸ್ ಅಂತ ಹೇಳ್ದ ಸಿ ಬೈ ಕ್ಯೂ ಇದೆ, ಆಲ್ರೆಡಿ ನಾನು ಹೇಳಿದ್ದೀನಿ, ಅದು ನಿಮ್ಗೆ ಜ್ಞಾನ ಇತ್ತಂದ್ರೆ ಇದು ಗೊತ್ತಾಗ್ತದೆ ಮುಂದ್ಗಡೆ, ಹೌದಾ. ಸೊ ಇಲ್ಲಿ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಡೆಫಿನೇಷನ್ ಯೂಸ್ ಮಾಡ್ಕೋತೀನಿ, ಹೌದಾ. ಸೊ ಅದಕ್ಕಾಗಿ ಹಿಂದ್ಗಡೆದೆಲ್ಲಾನ ಕ್ಲಿಯರ್ ಇಟ್ಕೋರಿ, ಆಮೇಲೆ ಕರೆಕ್ಟ್ ಆಗಿ ಬರ್ತಕ್ಕಂತ ಪ್ರತಿಯೊಂದು ಡೆರಿವೇಶನ್ ಅನ್ನ ಒಂದ್ಸಲ ಪ್ರಾಕ್ಟೀಸ್ ಮಾಡ್ರಿ, ನೋಟ್ಸ್ ಅನ್ನು ಕೂಡ ಬರೀರಿ. ಓಕೆ.